ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸೂಪರ್ಮಾಮ್ ಫ್ರೇಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶಿಶುಗಳಿಗೆ ಘನ ಆಹಾರ ಸಾಲಿಡ್ ಫುಡನ್ನು ನಾವು ಯಾವಾಗ ಶುರು ಮಾಡಬೇಕು, ದಿನಕ್ಕೆ ಎಷ್ಟು ಬಾರಿ ಕೊಡಬೇಕು, ಎಷ್ಟು ಅಮೌಂಟ್ ಅಂದರೆ ಎಷ್ಟು ಕ್ವಾಂಟಿಟಿ ಕೊಡಬೇಕು, ಅರ್ಧ ಕಪ್ ಕೊಡಬೇಕಾ ಅಥವಾ ಎಷ್ಟು ಸ್ಪೂನ್ ಕೊಡಬೇಕು, ಮತ್ತು ಯಾವ ಟೈಮಲ್ಲಿ ಕೊಡಬೇಕು, ಮತ್ತು ಯಾವೆಲ್ಲ ವೆಯ್ಟ್ ಗೇನಿಂಗ್ ತೂಕ ಹೆಚ್ಚಳ ಮಾಡುವ ಆಹಾರಗಳನ್ನು ನಾವು ಮಗುವಿಗೆ ಕೊಡ್ಬೋದು, ಅದರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಇವಾಗ ಸಣ್ಣ ಮಗನಿಗೆ 6.5 ತಿಂಗಳಾಯಿತು. ಅವನಿಗೆ ಕೂಡ ನಾನು ಸಾಲಿಡ್ ಫುಡ್ ಶುರು ಮಾಡಿದ್ದೀನಿ 1 ತಿಂಗಳ ಹಿಂದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಏನಿತ್ತು, ನಾನು ಏನು ಕೊಡ್ತಾ ಇದ್ದೀನಿ ಅವನ ವೆಯ್ಟ್ ಗೇನ್ ಆಗಲಿಕ್ಕೆ, ಮತ್ತು ಯಾವಾಗ ಯಾವಾಗ ಏನೆಲ್ಲ ಕೊಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡದೆ ಇವಾಗ ಶುರು. ಮೊದಲನೇ ಪಾಯಿಂಟ್ ಬಂದು ನಾವು ಶಿಶುಗಳಿಗೆ ಯಾವಾಗ ಘನ ಆಹಾರ ಸಾಲಿಡ್ ಫುಡನ್ನು ಶುರು ಮಾಡಬೇಕು ಅಂತ. ಇವಾಗ WHO ಗೈಡ್ಲೈನ್ಸ್ ಪ್ರಕಾರ ಮಗುವಿಗೆ 6th ಮಂತ್ ಕಂಪ್ಲೀಟ್ ಆದಮೇಲೇ ಶುರು ಮಾಡಬೇಕಂತ ಹೇಳ್ತಾರೆ. ಇವಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಾದ್ರೆ, ನನಗೆ ಅರೌಂಡು 5.5 ತಿಂಗಳಿಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. ಆವಾಗ ನನಗೆ ಡಾಕ್ಟರ್ ಚೆಕ್ ಮಾಡಿ ಎಲ್ಲ ಹೇಳಿದರು, ಇನ್ನು ನೀವು ಶುರು ಮಾಡ್ಬೋದು ಸಾಲಿಡ್ ಅಂತ. ಸೊ ನಾನು ನನ್ನ ಡಾಕ್ಟರ್ಸ್ ಅಡ್ವೈಸ್ ಪರ್ಮಿಷನ್ ತೊಗೊಂಡು ಆದಮೇಲೇ ಮಗುವಿಗೆ 5.5 ತಿಂಗಳು ಅಂದರೆ 6 ತಿಂಗಳು ಕಂಪ್ಲೀಟ್ ಆಗೋ ಜಸ್ಟ್ 15 ಡೇಸ್ ಮುಂಚೆನೆ ನಾನು ಮಗುವಿಗೆ ಸಾಲಿಡ್ ಆಹಾರ ಶುರು ಮಾಡಿದ್ದೆ. ಇವಾಗ ಎಷ್ಟು ಸಲ ಕೊಡಬೇಕು? ಇವಾಗ ನೀವು 6 ತಿಂಗಳು ಕಂಪ್ಲೀಟ್ ಆದಮೇಲೆ ಶುರು ಮಾಡ್ತೀರಾ ಸಾಲಿಡ್ ಫುಡ್, ನೀವು ಫಸ್ಟ್ ಡೇ ಕೊಡುವಾಗ ದಿವಸಕ್ಕೆ 1 ಸಲ ಕೊಟ್ಟರೆ ಸಾಕು. ಅದು ಕೂಡ ನೀವು ಮಧ್ಯಾಹ್ನದ ಒಳಗೆ, ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಒಳಗೇ ಕೊಟ್ಟರೇ ಒಳ್ಳೆಯದು. ಇವಾಗ ಯಾಕೆ ಮಧ್ಯಾಹ್ನದ ಒಳಗೆ ಅಂತ ಹೇಳ್ತೀನಿ ಅಂದರೆ, ಒಂದು ವೇಳೆ ಮಗುವಿಗೆ ನೀವು ಸಾಲಿಡ್ ಕೊಟ್ಟ ಆದಮೇಲೆ ಮಗುವಿಗೆ ಅದು ಸೂಟ್ ಆಗಲಿಲ್ಲ, ಮಗುವಿಗೆ ಒಂದು ಹೊಟ್ಟೆ ನೋವು ಬಂತು ಅಥವಾ ಡಯೇರಿಯಾ ಲೂಸ್ ಟೂಲ್ಸ್ ಆಯಿತು ಅಥವಾ ಮಲಬದ್ಧತೆ ಆಯಿತು ಅಥವಾ ಏನಾದರೂ ಮಗುವಿಗೆ ತೊಂದರೆ ಆದರೆ, ನೀವು ನಿಮಗೆ ಫುಲ್ ಡೇ ಅಬ್ಸರ್ವ್ ಮಾಡಲಿಕ್ಕಿರುತ್ತೆ, ಮಗುವಿನ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ಅದೇ ನೀವು ರಾತ್ರಿ ಕೊಟ್ಟರೆ ನಿಮಗೆ ನೀವು ಕೂಡ ಮಲಗಿರ್ತೀರಾ, ಮಗು ಕೂಡ ಮಲಗಿರುತ್ತೆ, ನಿಮಗೆ ಮಗುವನ್ನು ಸರಿಯಾಗಿ ಅಬ್ಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಸಾಲಿಡ್ ಶುರು ಮಾಡುವಾಗ ಮಧ್ಯಾಹ್ನದ ಒಳಗೆ ಅಥವಾ ಬೆಳಿಗ್ಗೆ ಕೊಟ್ಟರೇ ಒಳ್ಳೆಯದು. ಸೊ ನಾನು ಕೂಡ ಶುರು ಮಾಡುವಾಗ ಮಗುವಿಗೆ ಬೆಳಿಗ್ಗೆ 1 ಅಥವಾ 11 ಗಂಟೆಗೆ ಕೊಟ್ಟು ಮುಗಿಸ್ತಾ ಇದ್ದೆ. ಇವಾಗ ನೀವು ಶುರು ಮಾಡುವ ಟೈಮಲ್ಲಿ ದಿವಸಕ್ಕೆ 1 ಸಲ ಕೊಡಿ. ನೀವು ಕೊಟ್ಟು ಆದಮೇಲೆ, ಈಗ ನನ್ನ ಎಕ್ಸಾಂಪಲ್ ಹೇಳಬೇಕಾದ್ರೆ, ನನಗೆ ಡಾಕ್ಟರ್ ಫಸ್ಟ್ ವೆಜಿಟೇಬಲಿಂದ ಶುರು ಮಾಡುವಂತ ಹೇಳಿದರು. ಸೊ ನಾನು ಫಸ್ಟ್ ಕೊಟ್ಟದ್ದೇ ಕ್ಯಾರೆಟ್. ಕ್ಯಾರೆಟನ್ನು ಚೆನ್ನಾಗಿ ಪೀಲ್ ಮಾಡಿ ಬಾಯ್ಲ್ ಮಾಡಿ ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿ ಮಗುವಿಗೆ ಕೊಡ್ತಾ ಇದ್ದೆ. ಮಗುವಿಗೆ ಸ್ಪೂನಲ್ಲಿ ಕೊಡ್ತಾ ಇದ್ದೆ ನಾನು. ಕೆಲವರು ಬಾಟಲಲ್ಲಿ ನೀರು ಮಾಡಿ ಕೊಡ್ತಾರೆ, ಆ ರೀತಿಯೆಲ್ಲ ಕೊಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ನೀರಾಗಿ ಬಾಟಲಲ್ಲಿಯೇ ಕೊಟ್ಟರೆ ಮತ್ತೆ ಮಗುವಿಗೆ ಬಾಟಲೇ ಅಭ್ಯಾಸ ಆಗುತ್ತೆ, ಮತ್ತೆ ಸ್ವಲ್ಪ ಮಗು ಬೆಳೆದಾದಮೇಲೆ ನೀವು ಸ್ಪೂನಲ್ಲಿ ಕೊಡಲಿಕ್ಕೆ ಹೋದರೆ ಮಗು ಆ ಟೈಮಲ್ಲಿ ತಿನ್ನಲಿಕ್ಕೆ ನಿರಾಕರಿಸುತ್ತೆ. ಸೊ ನೀವು ಶುರು ಮಾಡುವಾಗಲೇ ಸ್ಪೂನಿಂದಲೇ ಶುರು ಮಾಡಿ, ಮತ್ತೆ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಸ್ಪೂನಲ್ಲಿಯೇ ಕೊಡ್ತಾ ಇದ್ದೆ, ಕ್ಯಾರೆಟ್ ಪ್ಯೂರಿ ಮಾಡಿ ಮಗುವಿಗೆ ಕೊಡ್ತಾ ಇದ್ದೆ. ಸೊ ದಿವಸಕ್ಕೆ 1 ಸಲ ಕೊಡ್ತಾ ಇದ್ದೆ. ಸೊ ಒಂದು ವಾರ ನಾನು 1 ಸಲ ಕೊಡ್ತಾ ಇದ್ದೆ. ಮತ್ತು 1 ವಾರ ಆದಮೇಲೆ ಮಗು ಸ್ವಲ್ಪ ಸೆಟ್ ಆಯಿತು, ಮಗುನ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ, ಮಗುನ ಮೋಷನ್ ಹೋಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ, ಯೂರಿನ್ ಆರಾಮವಾಗಿ ಪಾಸ್ ಮಾಡ್ತಾ ಇದ್ದ, ಮತ್ತು ಏನು ಹೊಟ್ಟೆ ನೋವು ಆ ಥರ ಏನೂ ಕೂಡ ತೊಂದರೆ ಆಗಿಲ್ಲ. ಸೊ ಈ ರೀತಿಯಲ್ಲಿ ಅಬ್ಸರ್ವ್ ಮಾಡಿದ ಆದಮೇಲೆ ನಾನು 1 ವಾರ ಆದಮೇಲೆ ದಿವಸಕ್ಕೆ 2 ಸಲ ಕೊಡಲಿಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ 1 ಸಲ ಕೊಡ್ತಾ ಇದ್ದೆ, ಮತ್ತು 1-3 ಗಂಟೆಗೆ ಅಥವಾ 2 ಗಂಟೆಗೆ ಇನ್ನೊಂದು ಸಲ ಕೊಡ್ತಾ ಇದ್ದೆ. ಸೊ ದಿವಸಕ್ಕೆ 2 ಸಲ ಕೊಡ್ತಾ ಇದ್ದೆ. ಮತ್ತು 1 ವಾರ ಅದೇ ರೀತಿ ಮಾಡಿದೆ, ಮತ್ತು 3ನೇ ವಾರದಿಂದ ದಿವಸಕ್ಕೆ 3 ಸಲ ಕೊಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ಅವನಿಗೆ 6.5 ತಿಂಗಳು. ನಾನು ದಿವಸಕ್ಕೆ 3 ಸಲ ಅವನಿಗೆ ಕೊಡ್ತಾ ಇದ್ದೀನಿ ಸಾಲಿಡ್ ಫುಡನ್ನು. ಬೆಳಿಗ್ಗೆ 1 ಸಲ ಕೊಡ್ತಾ ಇದ್ದೀನಿ, ಮಧ್ಯಾಹ್ನ 1 ಸಲ ಕೊಡ್ತಾ ಇದ್ದೀನಿ, ಆ್ಯಂಡ್ ಸಂಜೆ 1-6 ಅಥವಾ 5.5 ಗಂಟೆಗೆ ನಾನು ಕೊಟ್ಟು ಮುಗಿಸ್ತೀನಿ. ಸೊ ಇವಾಗ ಪ್ರೆಸೆಂಟ್ಲಿ ಅವನು ದಿನಕ್ಕೆ 3 ಸಲ ಸಾಲಿಡ್ ಫುಡನ್ನು ತಿಂತಾನೆ. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ, ನೀವು ಶುರು ಮಾಡುವಾಗಲೇ ಸಡನ್ನಾಗಿ 3 ಸಲ ಶುರು ಮಾಡಲಿಕ್ಕೆ ಹೋಗಬೇಡಿ. 1 ಸಲ ಶುರು ಮಾಡಿ ಮಗುವಿಗೆ ನಿಮಗೆ ಒಂದು ನೋಡಿದ್ದಾದಮೇಲೆ ಮಗು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳಿದರೆ ನೀವು ಆಮೇಲೆ 4-5 ದಿನ ಆದಮೇಲೆ 2 ಸಲ ಮಾಡ್ಬೋದು, ಮತ್ತು ಮಗು ಒಳ್ಳೆ ಸೂಟ್ ಆದಮೇಲೆ ಮತ್ತೆ ನೀವು 3 ಸಲ ಮಾಡ್ಬೋದು. ಸೊ ನೀವು ಹತ್ರ 6.5 ತಿಂಗಳಿಗೆ ರೀಚ್ ಆಗುವಾಗ ಮಗು ಚೆನ್ನಾಗಿ ತಿಂದರೆ ನೀವು 3 ಸಲ ಕೊಡ್ಬೋದು. ಇವಾಗ ಮಗುವಿಗೆ ಎಷ್ಟು ಕೊಡಬೇಕು? ಸೊ
ಅಂದಾಜಾಗಿ ಮಗುವಿಗೆ ಇಷ್ಟೇ ಕೊಡಬೇಕು ಅಥವಾ ಅಷ್ಟೇ ಕೊಡಬೇಕು ಅಥವಾ ಕರೆಕ್ಟ್ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಯಾಕೆಂದರೆ ಕೆಲವು ಮಕ್ಕಳು ಒಂದು ಕಪ್ ತಿಂದರೆ ಕೆಲವು ಮಕ್ಕಳು ಅರ್ಧ ಕಪ್ ತಿನ್ನುವರು, ಇನ್ನೊಬ್ಬರು ಮಕ್ಕಳು ಮುಕ್ಕಾಲು ಕಪ್ ತಿನ್ನುವರು. ಅವರವರ ಹಸಿವು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂದಾಜಾಗಿ ಅಥವಾ ಕರೆಕ್ಟಾಗಿ ಹೇಳಬೇಕಾದ್ರೆ 1-2 ಟೇಬಲ್ ಸ್ಪೂನ್, ಟೇಬಲ್ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅಲ್ಲ, ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನ್ ಇರುತ್ತೆ ನೋಡಿ, ಅದರಲ್ಲಿ 1-2 ಟೇಬಲ್ ಸ್ಪೂನ್ ಆದರೂ ಮಗು ಒಂದು ಸಲ ಕೊಡುವಾಗ ತಿನ್ನಬೇಕು. ಇವಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಾದ್ರೆ ನನಗೆ ಡಾಕ್ಟರ್ ವೆಜಿಟೇಬಲಿಂದ ಶುರು ಮಾಡಿ ಅಂತ ಹೇಳಿದ್ದು ನಾನು ಆಲ್ರೆಡಿ ಹೇಳಿದೆ. ಸೊ ಕ್ಯಾರೆಟ್ ಕೊಡ್ತಾ ಇದ್ದೆ, ಕ್ಯಾರೆಟ್ ಫಸ್ಟ್ ಡೇ ನಾನು ಕೊಡುವಾಗ ಜಸ್ಟ್ ಚಿಕ್ಕ ಸ್ಪೂನಲ್ಲಿ ಒಂದೇ ಸ್ಪೂನ್ ನಾನು ತಂದಿದ್ದೆ. ಸೊ ನಾನು ಜಸ್ಟ್ ನೋಡಲಿಕ್ಕೆ ಅವನು ಹೇಗೆ ತಿಂತಾನ, ಹೇಗೆ ರಿಯಾಕ್ಟ್ ಮಾಡ್ತಾನ ಅಂತ. ಸೊ ನಾನು ಬಾಯಿಯೊಳಗೆ ಇಟ್ಟೆ, ಆ ದಿವಸ ಅವನು ಚೆನ್ನಾಗಿ ತಿಂದ, ಬಟ್ ನಾನು ಜಾಸ್ತಿ ಕೊಡಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ಸಲ ಬಾಯಲ್ಲಿ ನಾಲಿಗೆಯಲ್ಲಿ ಹೀಗೆ ಹೊರಗೆಲ್ಲ ಪುಷ್ ಮಾಡ್ತಿದ್ದೆ, ಬಟ್ ಆದರೂ ಹೀಗಾದರೂ ಮಾಡಿ ನಾನು ಸ್ವಲ್ಪ ತಿನ್ನಿಸ್ದೆ. ಆ ದಿವಸ ಚೆನ್ನಾಗಿ ಅಬ್ಸರ್ವ್ ಮಾಡಿದರೆ ಏನಾದರೂ ತೊಂದರೆ ಉಂಟ ಅವನಿಗೆ, ಅಥವಾ ಮೊದಲು ಹೇಗೆ ಆಟ ಆಡ್ತಾ ಇದ್ದ ಅದೇ ರೀತಿ ಆಟ ಆಡ್ತಾ ಇದ್ದಾನೆ, ಏನಾದರೂ ಬೇರೆ ಹೊಟ್ಟೆ ನೋವು ಆ ಥರ ಮಾಡ್ತಾ ಇದ್ದಾನೆ, ಅಥವಾ ಏನಾದರೂ ಬೇರೆ ಅಲರ್ಜಿ ಅಂದರೆ ನೋಡುವಾಗ ಗೊತ್ತಾಗುತ್ತೆ ಅಲ್ವಾ ಮಗುಗೆ. ಒಂದು ವೇಳೆ ಸಾಲಿಡ್ ಕೊಟ್ಟಾದ ಮೇಲೆ ಏನಾದರೂ ಅವನ ಬಿಹೇವಿಯರಲ್ಲಿ ಚೇಂಜ್ ಆಯಿತಾ ಅಂತ ನಾನು ಅಬ್ಸರ್ವ್ ಮಾಡಿದೆ. ಆ ದಿವಸ ಅವನದು ಏನೂ ತೊಂದರೆ ಇರಲಿಲ್ಲ. ಸೆಕೆಂಡ್ ಡೇ ಸೇಮ್ ನಾನು ಕ್ಯಾರೆಟೇ ಕೊಟ್ಟೆ. ಆ ದಿವಸ ಕೊಡುವಾಗ 1 teaspoon ಕೊಟ್ಟದಲ್ಲ, ಆ ದಿವಸ 2 teaspoon ಕೊಟ್ಟೆ. 2 teaspoon ಕೂಡ ಚೆನ್ನಾಗಿ ತಿಂದ. ಆ ದಿವಸ ಕೂಡ ಅವನಿಗೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. 3ನೇ ದಿನ ಕೂಡ ನಾನು ಕ್ಯಾರೆಟೇ ಕೊಟ್ಟೆ. ಆ ದಿವಸ ಸ್ವಲ್ಪ ಜಾಸ್ತಿ ಕೊಟ್ಟೆ, ಮೇ ಬಿ ದೊಡ್ಡ ಟೇಬಲ್ ಸ್ಪೂನಲ್ಲಿ 2 tablespoons ಅವನು ತಿಂದ ವಿದೌಟ್ ಎನಿ ಪ್ರಾಬ್ಲಮ್. ಸೊ ಕ್ಯಾರೆಟ್ ಅವನಿಗೆ ಒಳ್ಳೆ ಏನು ಹೇಳ್ತೇವೆ, ಅವನಿಗೆ ಕ್ಯಾರೆಟ್ ಒಳ್ಳೆ ಸೂಟ್ ಆಯಿತು. ಸೊ ನಾನು ಕ್ಯಾರೆಟ್ 3 ದಿವಸ ಕೊಟ್ಬಿಟ್ಟೆ. ಇವಾಗ ನೆಕ್ಸ್ಟ್ ನಾನು ಪಂಪ್ಕಿನ್ ಕುಂಬಳಕಾಯಿ ಶುರು ಮಾಡಿದೆ. ಕುಂಬಳಕಾಯಿ ಜಸ್ಟ್ ಕೆಲವು ಸಣ್ಣ ಸಣ್ಣ ಪೀಸ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನು ಸಾಫ್ಟ್ ಮಾಡಿದ್ದಾದಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪ್ಯೂರಿ ಮಾಡ್ತಿದ್ದೆ. ಅದನ್ನು ಕೂಡ ನಾನು 2 ದಿನ ಕೊಟ್ಟೆ. ಫಸ್ಟ್ ಡೇ ಸ್ವಲ್ಪ ಕೊಟ್ಟೆ, ಚೆನ್ನಾಗಿ ಸೂಟ್ ಆಯಿತು ಅವನಿಗೆ. ಸೆಕೆಂಡ್ ಡೇ ಪುನೊಮ್ಮೆ ಕೊಟ್ಟೆ. ಸೊ ಪಂಪ್ಕಿನ್ ಕೂಡ ಅವನಿಗೆ ಏನೂ ತೊಂದರೆ ಆಗಲಿಲ್ಲ. ಎಲ್ಲ ಏನು ಮೋಷನ್ ಮಾಡೋದ್ರಾಗಲಿ ಅಥವಾ ಹೊಟ್ಟೆ ನೋವು ಆ ಥರ ಅವನಿಗೆ ಏನೂ ಪ್ರಾಬ್ಲಮ್ ಬಂದಿರಲಿಲ್ಲ. ನೆಕ್ಸ್ಟ್ ನಾನು ರಾಗಿ ಕೊಟ್ಟೆ. ಸೊ ರಾಗಿ ಪೌಡರ್ ಮನೆಯಲ್ಲೂ ಹೇಗೋ ಇತ್ತು, ಅದನ್ನೇ ನಾನು ಮಣ್ಣಿ ಥರ ಅಂದರೆ ಗೊತ್ತಿರುತ್ತೆ ನೋಡಿ ಪೌಡರ್ ಹಾಕಿ ಕಲಸಿ ಅದನ್ನು ಕೂಡ ಕೊಟ್ಟೆ. ಸೊ ಅದು ಕೂಡ ಅವನಿಗೆ ಸೂಟ್ ಆಯಿತು. ಸೊ ಇದೇ ರೀತಿ ನಾನು 2 ಫುಡನ್ನು ನಾನು ಕೊಡ್ತಾ ಇದ್ದೆ. ಈ ರೀತಿ ಮಾಡಿ ಮಾಡಿ ಅವನಿಗೆ ಸಾಲಿಡ್ ಫುಡಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಯಿತು. ಆದಮೇಲೆ ನಾನು ದಿವಸಕ್ಕೆ 2 ಕೊಡ್ತಾ ಇದ್ದೆ. ಬೆಳಿಗ್ಗೆ 1 carrot ಕೊಟ್ಟರೆ ಮಧ್ಯಾಹ್ನ ಆದಮೇಲೆ ನಾನು ಫ್ರೂಟ್ ಕೊಡ್ತಾ ಇದ್ದೆ. ಬನಾನಾ ಪ್ಯೂರಿ ಮಾಡಿ ಅಥವಾ ಆ್ಯಪಲಿದು ಸಿಪ್ಪೆ ತೆಗೆದು ಬಾಯ್ಲ್ ಮಾಡಿ ಮತ್ತೆ ಪ್ಯೂರಿ ಮಾಡಿ ಅದನ್ನು ಕೊಡ್ತಾ ಇದ್ದೆ. ಈ ರೀತಿ ನಾನು ದಿವಸಕ್ಕೆ 2 ಕೊಡ್ತಾ ಇದ್ದೆ. ಇನ್ನೊಂದು ಟಿಪ್ ಏನು ಹೇಳ್ತೀನಂದರೆ, ನೀವು ಮಗುವಿಗೆ ಶುರು ಮಾಡುವಾಗ ಏನಾದರೂ ಹೊಸತು ನೀವು ಶುರು ಮಾಡ್ತೀರಾ ಆದರೆ ನೀವು ಆವಾಗ ಒಂದೇ ಹೊಸತು ಐಟಮ್ ಶುರು ಮಾಡಿ. ಉದಾಹರಣೆಗೆ ನೀವು ಇವತ್ತೇ ಕ್ಯಾರೆಟ್ ಶುರು ಮಾಡಿದರೆ ಅದೇ ದಿನ ಕುಂಬಳಕಾಯಿ ಕೂಡ ಶುರು ಮಾಡಬೇಡಿ. ಯಾಕೆಂದರೆ ಒಂದು ವೇಳೆ ಏನಾದರೂ ಮಗುವಿಗೆ ಅದು ಸೂಟ್ ಆಗಲಿಲ್ಲ ಅಂದರೆ, ನಿಮಗೆ ಅದು ಕ್ಯಾರೆಟ್ ತಿಂದು ಸೂಟ್ ಆಗಲಿಲ್ವಾ ಅಥವಾ ಪಂಪ್ಕಿನ್ ತಿಂದು ಸೂಟ್ ಆಗಲಿಲ್ವಾ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಆದ ಕಾರಣ ನೀವು ಏನಾದರೂ ಹೊಸತ್ತಾಗಿ ಶುರು ಮಾಡುವಾಗ ಒಂದೇ ಐಟಮನ್ನು ಶುರು ಮಾಡಿ. ಇವಾಗ ನೀವು ಕ್ಯಾರೆಟ್ ಫಸ್ಟ್ ಟೈಮ್ ಶುರು ಮಾಡಿದರೆ 2 ಆದಮೇಲೆ ಮಗುವಿಗೆ ಸೂಟ್ ಆಯಿತಂತ ನಿಮಗೆ ಗೊತ್ತಾಯಿತು. 2 ಆದಮೇಲೆ ನೀವು ಕ್ಯಾರೆಟ್ ಕೂಡ ಕೊಡ್ಬೋದು, ಮತ್ತು ಇನ್ನೊಂದು ಸಲ ಪಂಪ್ಕಿನ್ ಕೂಡ ಕೊಡ್ಬೋದು. ಸೊ ಆವಾಗ ನಿಮಗೆ ಗೊತ್ತಾಗತ್ತೆ ಏನಾದರೂ ತೊಂದರೆ ಒಂದು ವೇಳೆ ಏನಾದರೂ ಬೈ ಚಾನ್ಸ್ ತೊಂದರೆ ಆದರೆ ಯಾವ ಹಣ್ಣು ತಿಂದು ಅಥವಾ ಏನು ತರಕಾರಿ ತಿಂದು ತೊಂದರೆ ಆಯಿತು ಅಂತ ಮಗುವಿಗೆ ಗೊತ್ತಾಗತ್ತೆ. ಸೊ ಇದು ನೀವು ಒಂದು ಟಿಪ್ ಫಾಲೋ ಮಾಡಬೇಕು. ಮಗುವಿಗೆ ಏನಾದರೂ ಹೊಸತಾಗಿ ಇಂಟ್ರೊಡ್ಯೂಸ್ ಮಾಡುವಾಗ 2-3 ಥಿಂಗ್ಸನ್ನು ಒಮ್ಮೆಲೆ ಇಂಟ್ರೊಡ್ಯೂಸ್ ಮಾಡಬೇಡಿ. 1 by 1 ಇಂಟ್ರೊಡ್ಯೂಸ್ ಮಾಡಿ. ನೀವು ಯಾವೆಲ್ಲ ಫುಡನ್ನು 6 ಬೇಬಿಗೆ ಕೊಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇ ಫ್ರೂಟಲ್ಲಿ ಬಂದು ನೀವು ಆ್ಯಪಲ್ ಕೊಡ್ಬೋದು, ಮತ್ತು ಪಿಯರ್ ಮರಸೇಬು ಅಂತ ಹೇಳ್ತಾರೆ ಅದನ್ನು ಕೊಡ್ಬೋದು, ಮತ್ತು ಬನಾನಾ ಕೊಡ್ಬೋದು, ಮತ್ತು ಪಪ್ಪಾಯ, ಈ ರೀತಿ ಎಲ್ಲ ಹಣ್ಣುಗಳನ್ನು ನೀವು 1 by 1 ಟ್ರೈ ಮಾಡಿ ಮಗುವಿಗೆ ಸೂಟ್ ಆದರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಎಲ್ಲ ಫ್ರೂಟನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆ್ಯಪಲ್ ಅಥವಾ ಸ್ವಲ್ಪ ಬನಾನಾ ಆ ರೀತಿ ಮೊದಲೇ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಮಗುವಿಗೆ ಟ್ರೈ ಮಾಡಲಿಲ್ಲ, ಮಗುವಿಗೆ ಒಂದು ವೇಳೆ ಸೂಟ್ ಆಗದಿದ್ದರೆ ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಮಿಕ್ಸ್ ಮಾಡಿ ಮಗುವಿಗೆ ಸೂಟ್ ಆಗಲಿಲ್ಲ ಅಂತ. ಸೊ ಆದ ಕಾರಣ ಮೊದಲೇ ಹೇಳಿದಾಗೆ ಒಂದೊಂದು ಫ್ರೂಟ್ ಮೊದಲು ಸರಿಯಾಗಿ ಟ್ರೈ ಮಾಡಿ. ಮಗುವಿಗೆ ಸೇಬು ಟ್ರೈ ಮಾಡಿದ ಮೇಲೆ ಮಗುವಿಗೆ ಸರಿಯಾಗಿ ಅದು ಅಡ್ಜಸ್ಟ್ ಆದಮೇಲೆ ಇನ್ನೊಂದು
ಬನಾನ ನೀವು ಟ್ರೈ ಮಾಡಿ, ಬನಾನ ಟ್ರೈ ಮಾಡಿ, ಸರಿ ಅಡ್ಜಸ್ಟ್ ಆದರೆ ಬನಾನ ಮತ್ತು ಆ್ಯಪಲನ್ನು ಕಂಬೈನ್ ಮಾಡಿ ಒಂದು ನೀವು ಇದು ಫುಡಾಗಿ ಕೊಡ್ಬೋದು. ಶುರುವಿಗೆ ಎಲ್ಲ ಮಿಕ್ಸ್ ಮಾಡಿ ಕೊಡಲಿಕ್ಕೆ ಹೋಗಬೇಡಿ. ಫಸ್ಟಾಗಿ ಇಂಟ್ರೊಡ್ಯೂಸ್ ಮಾಡುವಾಗ ಒನ್ ಬೈ ಒನ್ನೇ ಇಂಟ್ರೊಡ್ಯೂಸ್ ಮಾಡಿ. ಸೊ ಫ್ರೂಟ್ಸಲ್ಲಿ ಆ್ಯಪಲ್, ಪಿಯರ್ ಮತ್ತು ಬನಾನ, ಪಪ್ಪಾಯ ಈ ರೀತಿಯೆಲ್ಲ ಕೊಡ್ಬೋದು. ಇನ್ನು ವೆಜಿಟೇಬಲಲ್ಲಿ ಕುಂಬಳಕಾಯಿ ಮತ್ತು ಕ್ಯಾರೆಟ್, ಮತ್ತು ನಮಗೆ ಇಲ್ಲಿ ಎಲೆಕೋಸು, ಬ್ರೊಕೊಲಿ ಚೆನ್ನಾಗಿ ಸಿಗ್ತಿತ್ತು, ನಾನು ಬ್ರೊಕೊಲಿ ಕೊಡ್ತಾ ಇವಾಗ ಕೂಡ ಕೊಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ರೈಸ್ ಕೊಡ್ಬೋದು, ಮತ್ತು ರಾಗಿ ಕೊಡ್ಬೋದು, ಮತ್ತು ಗೋಧಿ ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಬೇಳೆಗಳಲ್ಲಿ ಹೆಸರು ಬೇಳೆ ಮತ್ತು ಮೈಸೂರು ದಾಲ್, ಮಸೂರ್ ದಾಲ್ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಮಗುವಿಗೆ ಜೀರ್ಣ ಅಂದರೆ ಡೈಜೆಸ್ಟ್ ಆಗಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ತೊಗರಿ ಬೇಳೆಗಿಂತ. ಸೊ ನೀವು ಹೆಸರು ಬೇಳೆ ಮತ್ತು ಮಸೂರ್ ದಾಲ್ ಮಗುವಿಗೆ ಬೇಳೆ ರೂಪದಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಕೊಡ್ಬೋದು. ಸೊ ಇದರಿಂದ ಕೂಡ ಮಗುವಿಗೆ, ಇದರಲ್ಲಿ ಪ್ರೋಟೀನ್ ಹೈ ಇರೋದ್ರಿಂದ ಮಗುವಿನ ವೇಟ್ ಗೇನ್ ಆಗಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಮಗುವಿಗೆ ಏನೆಲ್ಲ, ಸ್ಪೆಷಲಿ 6 ತಿಂಗಳ ಮಗುವಿಗೆ ಏನೆಲ್ಲ ವೆಯ್ಟ್ ಗೇನಿಂಗ್ ಫುಡ್ ಅಂತ ಇವಾಗ ನಿಮಗೆ ತಿಳಿಸ್ತೀನಿ. ಮೊದಲನೇದು ಬಂದು ಎದೆಹಾಲು. ಎದೆಹಾಲನ್ನು ನೀವು ಸ್ಟಾಪ್ ಮಾಡಬಾರ್ದು. ಸಾಲಿಡ್ ರನ್ನಿಂಗ್ ಫುಡ್ ಈಗ ಸ್ಟಾರ್ಟ್ ಮಾಡಿದೆ, ಇನ್ನು ಎದೆಹಾಲು ಬೇಕಂತ ಬೇಡ ಅಂತ ನೀವು ಅವಾಯ್ಡ್ ಮಾಡಬೇಡಿ. ಮಗುವಿಗೆ 6 ತಿಂಗಳು ಆದಮೇಲೆ ಕೂಡ ಪ್ರೈಮರಿ ಫುಡ್, ಪ್ರಾಥಮಿಕ ಫುಡ್ ಹಾಲೇ ಆಗಿರಬೇಕು. ಸೊ ನೀವು ಘನ ಆಹಾರ ಸಾಲಿಡ್ ಶುರು ಮಾಡಿದಾದಮೇಲೆ ಕೂಡ ಎದೆ ಹಾಲನ್ನು ಕೊಡುವುದನ್ನು ಮರಿಬೇಡಿ. ಎದೆ ಹಾಲು ಒನ್ ಇಯರ್ ಆದಮೇಲೆ ಕೊಟ್ಟರೆ ಇನ್ನೂ ಒಳ್ಳೆಯದು, ಬಟ್ 1 ಇಯರ್ ತನಕ ನೀವು ಕಡ್ಡಾಯವಾಗಿ ಕೊಟ್ಟರೆ ಮಗುವಿನ ಹೆಲ್ದಿಗೆ, ಮಗುವಿನ ಫ್ಯೂಚರ್ ಹೆಲ್ದಿಗೆ ಪ್ಲಸ್ ಮಗುವಿನ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ಎದೆ ಹಾಲನ್ನು ನೀವು ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ತಾಯಿಗೆ ಎದೆ ಹಾಲು ಬರ್ತಾ ಇಲ್ಲ ಅಂತ ಹೇಳಿದರೆ, ಅಥವಾ ಮಗುವಿಗೆ ಹಾಲು ಏನೂ ಸಾಕಾಗ್ತಾ ಇಲ್ಲ ಅಂತ ಹೇಳಿದರೆ ಮಾತ್ರ ನೀವು ಡಾಕ್ಟರ್ ಅಡ್ವೈಸ್ ಮಾಡಿದ ಫಾರ್ಮುಲಾ ಪೌಡರ್ ಮಿಲ್ಕನ್ನು ಕೊಡ್ಬೋದು. ಇಲ್ಲದಿದ್ದರೆ ನೀವು ಎದೆ ಹಾಲು ಕೊಡೋದ್ರೆ ಬೆಸ್ಟ್. ಇವಾಗ ಎರಡನೇದು ಬಂದು 6 ತಿಂಗಳ ಮಗುವಿಗೆ ವೆಯ್ಟ್ ಗೇನಿಂಗ್ ಅಂತ ಹೇಳಿದರೆ ರಾಗಿ. ಸೊ ರಾಗಿಯಲ್ಲಿ ಕ್ಯಾಲ್ಶಿಯಂ ಇದೆ, ಮಗುವಿನ ಬೋನ್ ಗಟ್ಟಿಯಾಗಲಿಕ್ಕೆ, ಮಸಲ್ ಗಟ್ಟಿಯಾಗಲಿಕ್ಕೆ, ಮಗುವಿನ ಮಸಲ್ ಅಂದರೆ ಮಾಂಸ ಬೆಳೀಲಿಕ್ಕೆ ಇದೆಲ್ಲ ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸೊ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಡ್ರಾಪ್ಸ್ ಹಾಕಿದರೆ ಸಾಕು. ಇನ್ನೊಂದು ಬಂದು ಬೇಳೆಗಳು. ಬೇಳೆಗಳಲ್ಲಿ ನಾನು ಹೇಳಿದ್ದೇನೆ, ಹೆಸರು ಬೇಳೆ, ಮೂಂಗ್ ದಾಲ್ ಅಂತ ಹೇಳ್ತಾರೆ, ಮತ್ತು ಮಸೂರ್ ದಾಲ್, ಮೈಸೂರು ಬೇಳೆ ಅಂತ ಹೇಳ್ತಾರೆ. ಈ ಎರಡು ಬೇಳೆಗಳು 6 ಮಂತ್ ಮಗುವಿಗೆ ಜೀರ್ಣ ಆಗಲಿಕ್ಕೆ ಅಥವಾ 6 ಮಂತ್ ಆದಮೇಲೆ ಕೂಡ ಇದು ಬೇಗ ಜೀರ್ಣ ಆಗುತ್ತೆ ಮಗುವಿಗೆ, ಆ್ಯಂಡ್ ಇದರಿಂದಲೂ ಕೂಡ ಮಗುವಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ತೊಗರಿ ಬೇಳೆಗಿಂತ ಈ ಬೇಳೆ, ಮಸೂರ್ ದಾಲ್ ಮತ್ತು ಹೆಸರು ಬೇಳೆ ತುಂಬಾ ಒಳ್ಳೆಯದು ಶಿಶುಗಳಿಗೆ. ಸೊ ಸ್ಟಾರ್ಟ್ ಮಾಡುವಾಗ ನೀವು ಈ ಬೇಳೆಗಳಿಂದಲೇ ಶುರು ಮಾಡಿ. ಫ್ರೂಟ್ ಬಂದು ಬನಾನ. ಬನಾನವನ್ನು ನೀವು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಪ್ಯೂರಿ ಮಾಡಿ ಕೂಡ ಕೊಡ್ಬೋದು. ಬನಾನದಲ್ಲಿ ಕೂಡ ಇದೊಂದು ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್. ಮಗುವಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಇದರಲ್ಲಿ ಹೈಯೆಸ್ಟ್ ಪ್ರಮಾಣದ ವೈಟಮಿನ್ ಇದೆ, ಮಿನರಲ್ಸ್ ಇದೆ, ಮಗುನ ವೆಯ್ಟ್ ಗೇನ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಫ್ರೂಟ್ ನಾನು ಆವಾಗ ಹೇಳಲಿಕ್ಕೆ ಮರ್ತೋದೆ, ಅವಕಾಡೋ. ಅವಕಾಡೋ ನನ್ನ ಮಗುವಿಗೆ ನಾನು ಕೊಡ್ತಾ ಇದ್ದೀನಿ. ಇದನ್ನು ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ. ಇದು ಒಂದು ಸೂಪರ್ ಫ್ರೂಟ್ ಅಂತ ಹೇಳ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಅಥವಾ ತುಂಬಾ ನ್ಯೂಟ್ರಿಷಿಯಸ್ ಫ್ರೂಟ್. ಸೊ ಅವಕಾಡವನ್ನು ನೀವು ಕೂಡ ಮಗುವಿಗೆ ಕೊಡ್ಬೋದು. ಇದು ತುಂಬ ಸಾಫ್ಟ್ ಇದೆ, ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ, ಬೆಣ್ಣೆಯಾಗಿ ಅಷ್ಟು ಸಾಫ್ಟ್ ಇದೆ. ಮಗುವಿಗೆ ಡೈಜೆಷನ್ ಜೀರ್ಣ ಆಗಲಿಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿನ ವೆಯ್ಟ್ ಗೇನ್ ಆಗಲಿಕ್ಕೆ ಕೂಡ. ಇವಾಗ ನಾನು ನನ್ನ ಮಗನಿಗೆ ಯಾವೆಲ್ಲ ಫುಡನ್ನು ಕೊಡ್ತಾ ಇದ್ದೀನಿ ಅಂತ ನಿಮಗೆ ಸಣ್ಣದಾಗಿ ತಿಳಿಸ್ತೀನಿ. ನಾನು ಮೊದಲೇ ಹೇಳಿದೆ, ದಿವಸಕ್ಕೆ 3 ಸಲ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಯೂಶ್ವಲಿ ಅವನು 7-8 ಗಂಟೆಗೆ ಎದ್ದೇಳ್ತಾನೆ. ಆ ಟೈಮಲ್ಲಿ ಫಸ್ಟೇ ನಾನು ಸಾಲಿಡ್ ಘನ ಆಹಾರವನ್ನು ಕೊಡ್ತೀನಿ. ಯಾಕೆಂದರೆ ಮೊದಲು ನಾನು ಹಾಲು ಕೊಡ್ತಿದ್ದೆ, ಬಟ್ ನಾನು ಹಾಲು ಕೊಟ್ಟು ಆದಮೇಲೆ ಸ್ವಲ್ಪ ಹೊತ್ತಲ್ಲಿ ಆದಮೇಲೆ ಸಾಲಿಡ್ ಫುಡ್ ಕೊಟ್ಟರೆ ಒಂದು ಅವನು ಕೊಡುವಾಗ ಮಲಗ್ತಿದ್ದ ಸಾಲಿಡ್ ಫುಡನ್ನು. ಸೊ ನುಂಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಎಲ್ಲ ಹೊರಗೇ ಬರ್ತಾ ಇತ್ತು. ಇನ್ನೊಂದು, ಅವನಿಗೆ ಹೊಟ್ಟೆ ಆಲ್ರೆಡಿ ತುಂಬ್ತಾ ಇತ್ತು ಹಾಲು ಕುಡಿದಾದಮೇಲೆ. ನಾನೇನು ಮಾಡ್ತಾ ಇದ್ದೀನಿ ಇವಾಗ ಅಂದರೆ, ಮೊದಲು ಎದ್ದ ತಕ್ಷಣ ಅವನಿಗೆ ಸಾಲಿಡ್ ಫುಡ್ ಕೊಡ್ತಾ ಇದ್ದೀನಿ. ಸಾಲಿಡ್ ಫುಡ್ ಕೊಟ್ಟ ಆದ ಒಂದು 1/2 ಗಂಟೆ ಅಥವಾ 1 ಗಂಟೆ ಆದಮೇಲೆ, ಅಥವಾ ಒಂದು ವೇಳೆ ಅವನಿಗೆ ಬೇಗ ಹಸಿವಾದರೆ ಆಮೇಲೆ ಹಾಲು ಕೊಡೋದು. ಸೊ ಫಸ್ಟ್ ಎದ್ದೇಳುವಾಗ 7-8 ಗಂಟೆ ಒಳಗೆ ನಾನು ಏನು ಕೊಡ್ತೀನಿ ಅಂದರೆ, ರಾಗಿ ಕೊಡ್ತೀನಿ. ರಾಗಿ ಸ್ವಲ್ಪ ಪೌಡರ್ ಹಾಕಿ, ನೀರು ಹಾಕಿ ಚೆನ್ನಾಗಿ ಕಲಸಿ, ಅದು ಗಂಟು ಆಗದಾಗೆ ಕಲಸಿ, ಮತ್ತು ಗ್ಯಾಸಲ್ಲಿ ಇಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಪ್ಯೂರಿ ಮಾಡಿ ಅಥವಾ ಮಣ್ಣಿ ಮಾಡಿ ಅಂತ ಹೇಳ್ತೇವೆ ನೋಡಿ. ಸೊ ಆ ರೀತಿ ಚೆನ್ನಾಗಿ ಅದನ್ನು ಕಲಸಿ ಮತ್ತು ಅದನ್ನು ಮಗುವಿಗೆ ಕೊಡ್ತಿದ್ದೀನಿ.
ಸೊ ಕೊಡುವಾಗ ಸ್ವಲ್ಪ ಡ್ರಾಪ್ಸ್ ಸ್ವಲ್ಪ ಹನಿ ಇದ್ರದ್ದು ಹಾಕ್ತೀನಿ, ಯಾವುದು ತುಪ್ಪ, ಹನಿ ಅಂದರೆ ಜೇನುತುಪ್ಪ ಅಲ್ಲ, ಸ್ವಲ್ಪ ಡ್ರಾಪ್ಸ್ ನಾನು ತುಪ್ಪ ಹಾಕಿ ಮಗುವಿಗೆ ಕೊಡ್ತಿದ್ದೀನಿ. ಸೊ ಇದರಿಂದ ಅವನ ಬೆಳಿಗ್ಗೆದು ಅವನ ಬ್ರೇಕ್ಫಾಸ್ಟ್ ಇದರಲ್ಲೇ ಮುಗಿಯುತ್ತೆ. ಯಾವಾಗ ನಾನು ಸೇಮ್ ಕೊಡೋದಿಲ್ಲ, ಯಾಕೆಂದರೆ ಸೇಮ್ ಕೊಟ್ಟರೆ ಮತ್ತೆ ಕೆಲವೊಂದು ಸಲ ಮಕ್ಕಳಿಗೆ ತಿಂದು ತಿಂದು ಸಾಕಾಗತ್ತೆ. ಇವಾಗ ನಾವು ಕೂಡ ಹಾಗೆ ಅಲ್ವಾ, ನಮಗೆ ಕೂಡ ಡೈಲಿ ಒಂದೇ ರೀತಿ ತಿಂದರೆ ಮತ್ತೆ ನಮಗೆ ಕೂಡ ಸಾಕಾಗತ್ತೆ. ಸೊ ಕೆಲವೊಂದು ಸಲ ನಾನೇನು ಮಾಡ್ತೀನಿ, ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತೀನಿ ರಾಗಿ ಹಿಟ್ಟು ಜೊತೆಗೆ. ಸೊ ಅದನ್ನು ಕೂಡ ಎರಡನ್ನು ಮಿಕ್ಸ್ ಮಾಡಿ ಮತ್ತೆ ಕೊಡ್ತೀನಿ. ಸೊ ಇದನ್ನು ಸ್ವಲ್ಪ ಅವನಿಗೆ ಚೇಂಜ್ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಫಲ ಚೇಂಜ್ ಏನು ಮಾಡ್ತೀನಿ ಅಂದರೆ, ಅವನು ಆ್ಯಪಲ್ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಸ್ಪೆಷಲಿ ಮಧ್ಯಾಹ್ನ ಕೊಟ್ಟರೆ ಮತ್ತು 2 ಗಂಟೆಗೆ 3 ಗಂಟೆಗೆ ಆ ರೀತಿ ಕೊಟ್ಟರೆ ಅವನು ಅಷ್ಟು ಆ್ಯಪಲ್ ಇಷ್ಟಪಡ್ತಿರ್ಲಿಲ್ಲ. ಸೊ ಅಪರೂಪಕ್ಕೆ ವಾರಕ್ಕೆ ಒಂದು ಬಾರಿ ಆದರೂ ನಾನು ಏನು ಮಾಡ್ತೀನಿ ಅಂದರೆ, ಬ್ರೇಕ್ಫಾಸ್ಟ್ ಟೈಮಲ್ಲೇ ನಾನೇನು ಮಾಡ್ತೀನಿ, ಆ್ಯಪಲನ್ನು ಬಾಯ್ಲ್ ಅಂದರೆ ಸಿಪ್ಪೆ ತೆಗೆದು ಬಾಯ್ಲ್ ಮಾಡಿ ಅದನ್ನೇ ಕೊಡ್ತೀನಿ. ಸೊ ವಾರಕ್ಕೆ ಅಟ್ಲೀಸ್ಟ್ ಒಂದು ಸಲ ಆದರೂ ಸ್ವಲ್ಪ ಅವನಿಗೆ ಚೇಂಜ್ ಆಗುತ್ತೆ ಅಂತ. ಆ ಟೈಮಲ್ಲಿ ಬೆಳಿಗ್ಗೆ ಕೊಟ್ಟರೆ ಅವನು ಚೆನ್ನಾಗಿ ತಿಂತಾನೆ, ಅದೇ ಮಧ್ಯಾಹ್ನ ಕೊಟ್ಟರೆ ಅವನು ಅಷ್ಟು ಚೆನ್ನಾಗಿ ತಿನ್ನೋದಿಲ್ಲ ಆ್ಯಪಲ್. ಸೊ ನಾನು ಬೆಳಿಗ್ಗೆ ಫಾರ್ ಅ ಚೇಂಜ್ ಅವನಿಗೆ ಕೊಡ್ತೀನಿ. ಸೊ ಇವಾಗ ರಾತ್ರಿ ಅಂದರೆ ನಾನು ಅವನಿಗೆ ಫುಡ್ ಕೊಡೋದು ಅರೌಂಡು 6 ಅಥವಾ 7 ಗಂಟೆಗೆ ಮುಂಚೆನೇ ಕೊಟ್ಬಿಡ್ತೀನಿ. ಯಾಕೆಂದರೆ ಆಮೇಲೆ ಅವನದು ನಿದ್ದೆ ಟೈಮ್ ಇರುತ್ತೆ, ಮತ್ತು ಒಂದು ವೇಳೆ ಎದ್ದರೆ ಎಚ್ಚರ ಆದರೆ ಕೂಡ ಅವನು ತಕ್ಷಣ ಮಲಗಿಬಿಡ್ತಾನೆ. ಸಾಲಿಡ್ ಫುಡ್ ತಗೊಳ್ಳೋದಿಲ್ಲ, ಯಾಕೆಂದರೆ ಮೊದಲು ನಾನು ಲೇಟ್ ಕೊಡ್ತಾ ಇದ್ದೆ. ಸೊ ಇವಾಗ ಕೊಟ್ಟು ಕೊಟ್ಟು ಅಭ್ಯಾಸ ಆಗಿ ಆಗಿ ಈಗ ಇವಾಗ ನಾನು 6 ಗಂಟೆ ಒಳಗೆ ಅಥವಾ 5 ವರೆಗೆ ಕೊಟ್ಟದ್ದು ಕೂಡ ಇದೆ. ಸೊ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಬೇಳೆಗಳಲ್ಲಿ ಮೊದಲೇ ಹೇಳಿದಾಗೆ ನಾನು ಹೆಸರು ಬೇಳೆಯನ್ನೇ ತಗೊಳ್ತೀನಿ, ಹೆಚ್ಚಾಗಿ ಮೂಂಗ್ ದಾಲ್. ಸ್ವಲ್ಪ ಅದನ್ನು ನೆನೆ ಹಾಕಿ ಆಮೇಲೆ ಏನು ಮಾಡ್ತೀನಿ, ಕೆಲವೊಮ್ಮೆ ಕುಂಬಳಕಾಯಿ ಯೂಸ್ ಮಾಡ್ತೀನಿ, ಕೆಲವೊಮ್ಮೆ ಕ್ಯಾರೆಟ್ ಯೂಸ್ ಮಾಡ್ತೀನಿ, ಅಥವಾ ಒಮ್ಮೆಳೆ ಬ್ರೊಕೊಲಿ ಎಲೆಕೋಸು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ತೀನಿ, ಯಾವುದಾದ್ರೂ ಒಂದು ವೆಜಿಟೇಬಲ್ ಯೂಸ್ ಮಾಡ್ತೀನಿ. ಇವಾಗ ಕುಂಬಳಕಾಯಿಯನ್ನು ನಾನು ಕಟ್ ಮಾಡಿ ಅದಕ್ಕೆ ಬೇಳೆಗೆ ಹಾಕಿ ಚೆನ್ನಾಗಿ ಬಾಯ್ಲ್ ತೆಗಿತೀನಿ. ಚೆನ್ನಾಗಿ ಬೇಳೆ ಬಾಯ್ಲ್, ಕುಂಬಳಕಾಯಿ ಬೇಗ ಬಾಯ್ಲ್ ಆಗುತ್ತೆ, ಬಟ್ ಹೆಸರುಬೇಳೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ಅನ್ನ, ನಾವು ಯೂಶ್ವಲಿ ಯಾವಾಗಲೂ ಮನೆಯಲ್ಲಿ ಅನ್ನ ಮಾಡ್ತಿರ್ತೀವಿ, ಸೊ ಅದಕ್ಕೆ 1-2 ಸ್ಪೂನ್ ಅನ್ನ ಹಾಕಿ ಅದನ್ನು ಮಿಕ್ಸಿ ಮಾಡಿ ಅದನ್ನು ನಾನು ಮಗುವಿಗೆ ಕೊಡ್ತೀನಿ. ಸೊ ಇದರಿಂದ ಮಗುವಿಗಿನ ಹೊಟ್ಟೆ ಗಟ್ಟಿಯಾಗುತ್ತೆ, ಸಂಜೆ ಹೊತ್ತು ರಾತ್ರಿ ಹೊತ್ತು ಕೂಡ ಅವನ ಹೊಟ್ಟೆ ಗಟ್ಟಿಯಾಗಿ ಇರುತ್ತೆ. ಮತ್ತು ಅವನು ಹಸಿವಿಗೆ ಅಳುವುದು ಮತ್ತು ಪದೇ ಪದೇ ಹಸಿವಾಗೋದು ಕಡಿಮೆ ಆಗುತ್ತೆ, ಯೂಶ್ವಲಿ ಇದು ಸಂಜೆ ಹೊತ್ತು ನಾನು ಕೊಟ್ಟರೆ. ಮತ್ತು ಅವನಿಗೆ ಗ್ಯಾಸ್ನ ಸಮಸ್ಯೆ ಆ ರೀತಿ ಏನೂ ಇಲ್ಲ. ಒಂದು ವೇಳೆ ಮಗುವಿಗೆ ಗ್ಯಾಸ್ನ ಸಮಸ್ಯೆ ಇದ್ದರೆ ನೀವು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿ ಸಂಜೆ ಹೊತ್ತು, ಅವನಿಗೆ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ, ಆದ ಕಾರಣ ನಾನು ಇವನಿಗೆ ಸಂಜೆ ಹೊತ್ತು ಕೊಡ್ತಾ ಇದ್ದೀನಿ. ಸೊ ಇದು ಅವನಿಗೆ ಸಂಜೆ ಫುಡ್ ಆಗಿರುತ್ತೆ. ಮಧ್ಯಾಹ್ನ ನಾನು ಏನು ಮಾಡ್ತೀನಿ ಅಂದರೆ, ನಾನು ಮೊದಲೇ ಹೇಳಿದೆ ನಾನು 3 ಟೈಮ್ ಕೊಡ್ತೀನಿ ಅಂತ. ಮಧ್ಯಾಹ್ನ ಕೆಲವೊಮ್ಮೆ ನಾನು ಆ್ಯಪಲ್ ಪ್ಯೂರಿ ಕೊಡ್ತೀನಿ, ಅಥವಾ ಕೆಲವೊಮ್ಮೆ ಅವಕಾಡೋ ಕೊಡ್ತೀನಿ. ಸೊ ಈ ರೀತಿ ಫ್ರೂಟ ಕೊಡ್ತೀನಿ. ಒಂದು ವೇಳೆ ಇದು ಇಲ್ಲದಿದ್ದರೆ ಏನು ಮಾಡ್ತೀನಿ ಅಂದರೆ, ನಾನು ಮನೆಯಲ್ಲಿ ಸಿರಲ್ಯಾಕ್ ಪೌಡರ್ ಮಾಡಿಟ್ಟಿದ್ದೀನಿ. ಮಾರ್ಕೆಟಲ್ಲಿ ಕೂಡ ಸಿರಲ್ಯಾಕ್ ಸಿಗುತ್ತೆ, ಬಟ್ ಮಾರ್ಕೆಟಲ್ಲಿ ಕೂಡ ಕೆಲವೊಮ್ಮೆ ಏನು ಕೆಮಿಕಲ್ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಸಣ್ಣ ಮಕ್ಕಳಿಗೆ ಅಷ್ಟು ಬೇಗ ನಾವು ಮಾರ್ಕೆಟಿಂದ ಏನಾದರೂ ಆರ್ಟಿಫಿಷಿಯಲ್ ಫುಡ್ ಕೊಡೋದು ಅಷ್ಟು ಒಳ್ಳೆಯದಲ್ಲ, ಪ್ಯಾಕೇಜ್ಡ್ ಫುಡ್ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಸೊ ನಾನು ಮನೆಯಲ್ಲೇ ಸೀರಿಯಲ್ ಪೌಡರ್ ಮಾಡಿ ಇಟ್ಟಿದ್ದೀನಿ, ಅದನ್ನೇ ನಾನು ಕೊಡ್ತೀನಿ. ಆ ಸೀರಿಯಲ್ ಪೌಡರಲ್ಲಿ ಏನಿದೆ ಅಂದರೆ, ರೈಸ್ ಇದೆ, ಮತ್ತು ಸ್ವಲ್ಪ ಗೋಧಿ ಪೌಡರ್ ಇದೆ, ಮತ್ತು ಸ್ವಲ್ಪ ಮೂಂಗ್ ದಾಲ್ ಹೆಸರು ಬೇಳೆಯ ಪೌಡರ್ ಇದೆ, ಮತ್ತು ಸ್ವಲ್ಪ ಉರದ್ ದಾಲ್ ಪೌಡರ್ ಇದೆ, ಸ್ವಲ್ಪ ಸ್ವಲ್ಪ ಇದೆ ಈ ಥರ ಎಲ್ಲ ಬೇಳೆಗಳು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರೈಸ್ ಇದೆ. ಸೊ ಇದನ್ನು ನಾನು ಮಾಡಿ ಇಟ್ಟಿದ್ದೀನಿ ಸೀರಿಯಲ್ ಪೌಡರನ್ನು. ಸೊ ಇದನ್ನು ನಾನು ಸೀರಿಯಲ್ ಹಾಕಿ ಹಾಗೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದಂದರೆ, ಸೇಮ್ ನಾವು ರಾಗಿ ಹೇಗೆ ಪ್ರಿಪೇರ್ ಮಾಡ್ತೀವಿ ನೋಡಿ, ಸ್ವಲ್ಪ ಪೌಡರ್ನ ಹಾಕಿ ಅದಕ್ಕೆ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಬೇಕು, ಯಾಕೆಂದರೆ ಇದರಲ್ಲಿ ರೈಸ್ ಇದೆ ಅಲ್ವಾ, ರೈಸ್ ಸ್ವಲ್ಪ ಹಸಿ ವಾಸನೆ ಹೋಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರ್ತೀನಿ ಆವಾಗವಾಗ, ಅದನ್ನು ಚೆನ್ನಾಗಿ ತಿರುಗಿಸಿ ಮತ್ತು ಅದರ ಫುಲ್ ಹಸಿ ವಾಸನೆ ಹೋಗಿ ಅದು ಚೆನ್ನಾಗಿ ಬಾಯ್ಲ್ ಆದ ಮೇಲೆ ಆಮೇಲೆ ಅದನ್ನು ಕೊಡ್ತೀನಿ. ಇದನ್ನು ನಾನು ಸಿರಲ್ಯಾಕ್ ಅಂತ ಹೇಳ್ಬೋದು ಅಥವಾ ಸಿರಲ್ಯಾಕ್ ಪೌಡರ್ ಅಂತ ಕೂಡ ಹೇಳ್ಬೋದು, ಬಟ್ ಇದು ಮನೆಯಲ್ಲಿ ಮಾಡಿದ ಪೌಡರ್. ಸೊ ಈ ರೀತಿ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಮಧ್ಯಾಹ್ನ. ಕೆಲವೊಮ್ಮೆ ಮಧ್ಯಾಹ್ನ ಫ್ರೂಟ್ ಕೊಡ್ತೀನಿ, ಕೆಲವೊಮ್ಮೆ ಮಧ್ಯಾಹ್ನ ಸಿರಲ್ಯಾಕ್ ಪೌಡರ್ ಕೊಡ್ತೀನಿ, ಅಥವಾ ಕೆಲವೊಮ್ಮೆ ಮಧ್ಯಾಹ್ನ ಖಾಲಿ ವೆಜಿಟೇಬಲ್ ಕೊಡ್ತೀನಿ. ಸ್ವಲ್ಪ ಚೇಂಜ್ ಇರುತ್ತೆ ಮಧ್ಯಾಹ್ನದ್ದು.
ಸೊ ನಿಮಗೆ ಇನ್ನೂ ಕೂಡ ಡೀಟೇಲ್ ಆಗಿ ಇದರ ಬಗ್ಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಡೀಟೇಲ್ ಆಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ನಾನು ಹೇಳಿದ್ರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಆನ್ಸರ್ ಮಾಡ್ತೀನಿ. ನಂಗೆ ಗೊತ್ತಿರೋ ನಾನು ಏನೆಲ್ಲ ಹೇಳಿಬಿಟ್ಟೆ, ಎಲ್ಲ ಗಜಲಿ ಬಿಜಲಿ ಮಾಡಿಬಿಟ್ಟೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಕ್ಲಿಯರ್ ಆಗಿ ಅಥವಾ ನಾನು ಮಾಡಿ ತೋರಿಸಿ, ಅಂದರೆ ನಾನು ಹೇಗೆ ಮಾಡ್ತೀನಿ ಅದನ್ನು ಕೂಡ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ.